ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಅತ್ರಿ ಬ್ಲಾಗ್ ಸಿಂಗ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಪ್ರೀವಿಯಸ್ ವ್ಲಾಗಲ್ಲಿ ಇದೇ ಕಾರು ಅಂದರೆ ಈ ಗ್ರ್ಯಾಂಡ್ ವಿಟಾರ ಸಿಗ್ಮಾ ವೇರಿಯಂಟು ರಿವ್ಯೂ ಮಾಡಿದ್ದೆ. ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವ್ಲಾಗ್ ನೋಡಿಲ್ಲ ಅಂದರೆ ಒಂದು ಸಲ ನೋಡಿ. ಇನ್ನು ಈ ವಿಡಿಯೋ ಮಾಡ್ತಿರೋದು ಒಂದೇ ರೀಸನ್ಗೆ ಗೈಸ್, ಈ ಕಾರ್ ಪ್ರೈಸಿಂಗ್ ಮತ್ತು ಇದ್ರ ಪ್ರೈಸಿಂಗಿಗೆ ವಾಟ್ ಇಟ್ಸ್ ಆಫರಿಂಗ್ ಅನ್ನೋದು. ಸೊ ಹಾಗಾಗಿ ಇದ್ರ ಕಸಿನ್ ಅಂತಲೇ ಅನ್ಬೋದಾದ ಬ್ರೆಜಾ ZXi ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬ್ರೆಜಾ ZXi ಅಥವಾ ಗ್ರ್ಯಾಂಡ್ ವಿಟಾರ ಸಿಗ್ಮಾ ವೇರಿಯಂಟ್ ಯಾವ್ದು ಚೂಸ್ ಮಾಡೋದು ಅಂತ ನೋಡೋಣ. ಐ ನೋ ಗೈಸ್, ನೀವು ಹೇಳೋದು ಗುರು ಎರಡು ಡಿಫ್ರೆಂಟ್ ಸೆಗ್ಮೆಂಟ್ ಕಾರ್ಗಳು ಅಂತ. ಎಸ್ ಗೈಸ್, ನೀವು ಹೇಳೋದು ಕರೆಕ್ಟು. ಆದರೆ ಎರಡು ಕಾರ್ನ ಕಂಪೇರ್ ಮಾಡ್ತಿರೋ ರೀಸನು ಪ್ರೈಸಿಂಗ್ ಸ್ನೇಹಿತರೆ. ಬ್ರೆಜಾ ZXiಗಿನ ಗ್ರ್ಯಾಂಡ್ ವಿಟಾರ ಸಿಗ್ಮಾ ವೇರಿಯಂಟು 42,000 ಅಷ್ಟು ಕಮ್ಮಿ ಇದೆ. ಸೊ ಫಸ್ಟ್ಲಿ ಈ ಸಿಗ್ಮಾ ವೇರಿಯಂಟ್ಗಿನ ಬ್ರೆಜಾಲಿ ಏನು ಎಕ್ಸ್ಟ್ರಾ ಇದೆ ಅಂತ ಡಿಸ್ಪ್ಲೇ ಮೇಲೆ ಕೊಟ್ಟಿದ್ದೀನಿ, ಪಾಸ್ ಮಾಡಿ ನೋಡಿ ಅದನ್ನ. ಸೊ ಫೀಚರ್ಸ್ ವೈಸ್ ನೋಡಿದಾಗ ಬ್ರೆಜಾದು ಜಾಸ್ತಿ ಇದೆ. ಸೊ ಹಾಗಾಗಿ ಬ್ರೆಜಾ ಕ್ಲಿಯರ್ ವಿನ್ನರ್ ಅಂತ ಅನ್ಕೊಳಕ್ಕೆ ಮಾತ್ರ ಹೋಗಬೇಡಿ. ಇವಾಗ ಈ ಸಿಗ್ಮಾ ವೇರಿಯಂಟಲ್ಲಿ ಏನು ಎಕ್ಸ್ಟ್ರಾ ಇದೆ ಅಂತ ಹಾಕಿದ್ದೀನಿ, ಅದನ್ನ ಸಹ ನೋಡಿ ನೀವು. ಬ್ರೆಜಾ ಬಂದು ಸೆಕೆಂಡ್ ಟಾಪ್ ಮಾಡಲು ಮತ್ತು ಗ್ರ್ಯಾಂಡ್ ವಿಟಾರ ಬೇಸ್ ಮಾಡಲು. ಸ್ಟಿಲ್ ಕಂಪ್ಯಾರಿಟಿವ್ಲಿ ಗ್ರ್ಯಾಂಡ್ ವಿಟಾರಲ್ಲಿ ಬ್ರೆಜಾಲ್ ಇಲ್ಲದೇ ಇರೋ ಫೀಚರ್ಸ್ ಸಹ ಇದೆ ಅಂದರೆ ಇಟ್ಸ್ ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ನನ್ನ ಪ್ರಕಾರ ಬ್ರೆಜಾ ZXi ಬದಲು ಈ ಗ್ರ್ಯಾಂಡ್ ವಿಟಾರ ಸಿಗ್ಮಾ ವೇರಿಯಂಟ್ನೇ ಕನ್ಸಿಡರ್ ಮಾಡ್ಬೋದು. ಬರೀ ಫೀಚರ್ ಲಿಸ್ಟ್ ನೋಡಿ ಮಾತು ಹೇಳ್ತಿಲ್ಲ ಸ್ನೇಹಿತರೆ, ಬೇರೆ ಆಸ್ಪೆಕ್ಟ್ಸ್ ಕೂಡ ಇದೆ. ಮೊದಲನೇದಾಗಿ ಇಂಜಿನ್ ಕಾನ್ಫಿಗ್ರೇಷನ್ ವೈಸ್ ಮತ್ತು ಬಾಡಿ ಸ್ಟ್ರಕ್ಚರ್ ವೈಸು ಎರಡೂ ಸೇಮ್ ಇದೆ. ಸೆಕೆಂಡ್ಲಿ ಗ್ರ್ಯಾಂಡ್ ವಿಟಾರ ವಿಜುವಲ್ ಅಪಿರೆನ್ಸ್ ವೈಸು ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಗೈಸ್ ಬ್ರೆಜಾಗಿನ. ಡೈಮೆನ್ಷನ್ ಆಸ್ಪೆಕ್ಟಲ್ಲೂ ಗ್ರ್ಯಾಂಡ್ ವಿಟಾರ ದೊಡ್ಡಣ್ಣ ಬ್ರೆಜಾಗೆ. ಮತ್ತು ಬೂಟ್ ಸಹ 45 ಲೀಟ್ರಷ್ಟು ಜಾಸ್ತಿ ಇದೆ ಗ್ರ್ಯಾಂಡ್ ವಿಟಾರಲ್ಲಿ. ಕಾರ್ ಒಳಗಿನ ಸ್ಟೋರೇಜ್ ವೈಸ್ ಕೂಡ ಇಟ್ಸ್ ಸೇಮ್ ಆ್ಯಸ್ ಬ್ರೆಜಾ, ಬಟ್ ಸಿಗ್ಮಾಲಿ ಡ್ರೈವರ್ ಆರ್ಮ್ರೆಸ್ಟಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗತ್ತೆ ನಿಮಗೆ. ಮೋರ್ ಇಂಪಾರ್ಟೆಂಟ್ಲಿ ಬ್ರೆಜಾ ರೀಡಿಸೈನ್ ಕಾರ್ ಆದರೂ ಸ್ಟಿಲ್ ಗ್ರ್ಯಾಂಡ್ ವಿಟಾರ ಸ್ಟ್ಯಾಂಡ್ಸು ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಕಂಪ್ಯಾರಿಟಿವ್ಲಿ ಗ್ರ್ಯಾಂಡ್ ವಿಟಾರ ಕಾರು ಒಂಥರ ಅಟೆನ್ಷನ್ ಸೀಕರ್ ಅನ್ಬೋದು, ಹೊಸ ಕಾರ್ ಆಗಿರೋದ್ರಿಂದ. ಮತ್ತು ಲುಕ್ ವೈಸ್ ಕೂಡ ಮೋರ್ ಮೆಚ್ಯೂರ್ ಅನಿಸುತ್ತೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಪ್ರೈಸ್ ಡಿಫ್ರೆನ್ಸ್ ಬಂದು 42,000 ಇದೆ ಬ್ರೆಜಾ ZXi ಮತ್ತು ಗ್ರ್ಯಾಂಡ್ ವಿಟಾರ ಸಿಗ್ಮಾ ವೇರಿಯಂಟ್ಗೂ. ಈ ಗ್ರ್ಯಾಂಡ್ ವಿಟಾರ ತೊಗೊಂಡು ಆ 42,000 ಡಿಫ್ರೆನ್ಸ್ ಅಮೌಂಟ್ಗೆ ಒಳ್ಳೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿಸ್ಕೊಳ್ಳಿ, ಮತ್ತು ಡ್ಯಾಂಪಿಂಗ್ ಸಹ ಮಾಡಿಸ್ಕೊಳ್ಳಿ, ಜೊತೆಗೆ ನಿಮಗೆ ಬೇಕು ಅಂದರೆ ಎಂಬಿಯೆಂಟ್ ಲೈಟ್ ಕೂಡ ಹಾಕಿಸ್ಕೊಳ್ಳಿ. ಒಂದು 40,000 ಅಷ್ಟು ಬಜೆಟ್ ಎಕ್ಸ್ಟ್ರಾ ಇದೆ ಅಂತಂದರೆ ನಿಮ್ಮ ಹತ್ರ ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಒಂದು ಅಲಾಯ್ ವೀಲ್ ಹಾಕಿಸ್ಕೊಳ್ಳಿ, ಸೊ ದಟ್ ಕಾರ್ಗೆ ಒಂದು ಒಳ್ಳೆ ಲುಕ್ ಬರುತ್ತೆ. ಸೊ ಓವರಾಲ್ ಗ್ರ್ಯಾಂಡ್ ವಿಟಾರ ಸಿಗ್ಮಾ ವೇರಿಯಂಟು ನೋ ನಾನ್ ಸೆನ್ಸ್ ಕಾರ್ ಗೈಸ್. ಇಟ್ಸ್ ಮೋರ್ ಸೆನ್ಸಿಬಲ್, ವ್ಯಾಲ್ಯೂ ಫಾರ್ ಮನಿ, ಮತ್ತು ವೆಲ್ ಬ್ಯಾಲೆನ್ಸ್ಡ್ ಕಾರು. ಸೊ ಇಟ್ಸ್ ವೆಲ್ ಪ್ಯಾಕೇಜ್ಡ್ ಕಾರ್ ಗೈಸ್. ನನ್ನ ಪ್ರಕಾರ ನಿಮಗೆ ಸನ್ರೂಫ್ ಮತ್ತು ಕ್ರೂಸ್ ಕಂಟ್ರೋಲು ಇಂಪಾರ್ಟೆಂಟ್ ಆಗಲ್ಲ ಅಂತಂದರೆ ಇದೇ ಕಾರ್ನ ಬೈ ಮಾಡ್ಬೋದು, ಆರ್ ಎಲ್ಸ್ ಬ್ರೆಜಾ ZXiನೇ ಕನ್ಸಿಡರ್ ಮಾಡ್ಬೋದು ನೀವು. ಈ ಗ್ರ್ಯಾಂಡ್ ವಿಟಾರ ಕಾರ್ದು ರಾ ಸೌಂಡ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಅದಕ್ಕೆ ನಾನು ಹಾಕಿರೋ ಎಫರ್ಟು ಇಸ್ ನೆಕ್ಸ್ಟ್ ಲೆವೆಲ್ ಗೈಸ್. ಆ ಬ್ಲಾಗಿಗೆ ಅಂತಲ್ಲ ಗೈಸ್, ನಾನು ಎಲ್ಲ ಬ್ಲಾಗಲ್ಲೂ ನಾನು 100% ಎಫರ್ಟ್ ಹಾಕ್ತಾ ಇದ್ದೀನಿ. ಈ ಎಫರ್ಟ್ಸ್ ಹಾಕ್ತಿರೋದು ಜಸ್ಟ್ ಬಿಕಾಸ್ ಮಾರ್ಕೆಟಲ್ಲಿ ತುಂಬ ಕಾರ್ಗಳಿವೆ ಇವಾಗ, ಮತ್ತು ನಿಮಗೂ ಒಂದು ಕ್ಲಾರಿಟಿ ಸಿಗಲಿ ಅಂತ. ಲೈಕ್ ಯಾವ ಕಾರ್ ಹೇಗಿದೆ, ಯಾವ ಕಾರ್ ತೊಗೊಂಡ್ರೆ ಒಳ್ಳೆಯದು, ಯಾವ ಕಾರ್ ಯಾರಿಗೆ ಸೂಟ್ ಆಗುತ್ತೆ, ಇದೆಲ್ಲ ನಿಮಗೆ ತಿಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ನಿಮ್ಮ ಸಪೋರ್ಟೇ ನನಗೆ ತುಂಬ ಮುಖ್ಯ. ಲೈಕು, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದ್ರ ಮುಖಾಂತರ ನೀವು ಕೊಡೋ ಸಪೋರ್ಟು ಇಟ್ ಮೀನ್ಸ್ ಎ ಲಾಟ್ ಟು ಮೀ ಗೈಸ್. ಟಿಲ್ ನೌ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿದೆ, ಒಂದು ಫಾಲೋ ಕೊಡಿ ಎಲ್ಲೂ. ಅದರಲ್ಲಿ ನಾನು ರಿವ್ಯೂ ಮಾಡೋ ಕಾರ್ಗಳ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಫೋಟೋಸ್ ಮತ್ತು ರೀಲ್ಸ್ ಕೂಡ ಹಾಕ್ತೀನಿ. ಮತ್ತು ಇಫ್ ಪಾಸಿಬಲ್ ಆ ಪರ್ಟಿಕ್ಯುಲರ್ ಕಾರ್ದು ಆಡಿಯೋ ಟೆಸ್ಟ್ ಮಾಡಿ ಅದನ್ನು ಸಹ ಹಾಕ್ತೀನಿ. ಸೊ ಅಲ್ಲಿಗೂ ಒಂದು ಫಾಲೋ ಕೊಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಈಸ್ ಆಲ್ ಅಬೌಟ್ ಕಂಪ್ಯಾರಿಸನ್ ಗೈಸ್. ಈ ಗ್ರ್ಯಾಂಡ್ ವಿಟಾರ ಸಿಗ್ಮಾ ವೇರಿಯಂಟು ಬೇರೆ ಇನ್ಯಾವುದೆಲ್ಲ ಕಾರ್ಗೆ ಕುತ್ತಂದಿದೆ ಅಂತ ನೋಡೋಣ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಐ ಹೋಪ್ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್, ಪೀಸ್.